ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್ ದಿ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ ಸಂಸ್ಥೆಯಲ್ಲಿ ನಾನು ವಿಜ್ಞಾನ ವಿಷಯದ ಪ್ರಮುಖ ಶಾಖೆಯಾಗಿರುವಂಥ ವಿಜ್ಞಾನದ ಬೋಧಕನಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಇವತ್ತಿನ ದಿನ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇರುವಂಥ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಎಫ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಪಿ ಸಿ ಎ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಇದ್ದೇನೆ ಸೊ ಇವತ್ತಿನ ದಿನ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇರುವಂಥ ಒಂದು ಚಾಪ್ಟರು ಪ್ರಾಣಿ ಸಾಮ್ರಾಜ್ಯ ಎನಿಮಲ್ ಕಿಂಗ್ಡಮ್ ಇಲ್ಲಿ ನೋಡಿ ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಏಕೆಂದರೆ ಪಿ ಸಿ ಟು ಡಿ ಸಿ ಪಿ ಸಿ ಟು ಡಿ ಸಿ ಹಲವಾರು ಪ್ರಶ್ನೆಗಳು ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದು ಡಿಸ್ಟಿಕ್ ಕಮಿಷನರ್ವರೆಗೂ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಈ ಒಂದು ಪ್ರಾಣಿ ಸಾಮ್ರಾಜ್ಯದ ಮೇಲೆ ಹಲವಾರು ಪ್ರಶ್ನೆಗಳು ಬಂದಿರತಕ್ಕಂಥದ್ದುಂಟು ಸ್ಪರ್ಧಾ ಮಿತ್ರರೇ ಆದ್ದರಿಂದ ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಈ ಒಂದು ಚಾಪ್ಟರ್ ಇದೆಯಲ್ಲ ಪ್ರಾಣಿ ಸಾಮ್ರಾಜ್ಯ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನೋಡಿ ಪ್ರಾಣಿ ಸಾಮ್ರಾಜ್ಯ ಎಂದರೇನು ಮೊದಲು ನಾವು ಅದನ್ನು ತಿಳ್ಕೊಳ್ಬೇಕಾಗುತ್ತೆ ವಾಟ್ ಡ್ಯು ಮೀನ್ ಬೈ ಎನಿಮಲ್ ಕಿಂಗ್ಡಮ್ ಪ್ರಾಣಿ ಸಾಮ್ರಾಜ್ಯ ಎಂದರೆ ಭೂಮಿಯ ಮೇಲೆ ಬರುವಂಥ ಸಕಲ ಜೀವಿಗಳು ಸಹಿತ ಈ ಒಂದು ಪ್ರಾಣಿ ಸಾಮ್ರಾಜ್ಯದಲ್ಲಿ ಬರುತ್ತೆ ನಿಮ್ಗೆ ಗೊತ್ತಿರಬೇಕು ಹಳ್ಳಿಯಲ್ಲಿ ಜನರು ಹೇಳ್ತಿರ್ತಾರೆ ಹಲವಾರು ಸಾಹಿತಿಗಳು ಹಲವಾರು ತತ್ವಜ್ಞಾನಿಗಳು ಒಂದು ಕಡೆ ಹೇಳ್ತಾರೆ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಒಟ್ಟು ಎಂಬತ್ತ್ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯವನಿಗಳ ದಾಟಿ ಬಂದ ಈ ಮಾನವನ ಜನ್ಮಶ್ರೇಷ್ಠ ಅಂದರೆ ಭೂಮಿಯ ಮೇಲೆ ಕಂಡುಬರುವಂಥ ಜೀವಿಗಳ ಸಂಖ್ಯೆ ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವರಾಶಿಗಳು ಅಂತ ಆಗಿನ ಕಾಲದಲ್ಲಿ ಹಲವಾರು ಹಿರಿಯರಾಗಿರ್ಬೋದು ಹಿರಿ ಜೀವಿಗಳು ತತ್ವಜ್ಞಾನಿಗಳು ಸಾಹಿತಿಗಳು ಉಲ್ಲೇಖ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಪ್ರಯೋಗಾಲಯದ ಮುಖಾಂತರ ಪತ್ತೆ ಹಚ್ಚಿ ರಿಸರ್ಚ್ ಮಾಡಿ ಎಕ್ಸಾಕ್ಟ್ ಅಕ್ಯುರೂಟ್ ಆಗಿ ನಿರ್ದಿಷ್ಟವಾಗಿ ನಿಖರವಾಗಿ ಹೇಳ್ತಕ್ಕಂಥದ್ದು ಎಂಟು ಪಾಯಿಂಟ್ ಏಳು ಮಿಲಿಯನ್ನಷ್ಟು ಜೀವಿಗಳು ಭೂಮಿಯ ಮೇಲೆ ಇವೆ ಎಂಟು ಪಾಯಿಂಟ್ ಏಳು ಮಿಲಿಯನ್ನಷ್ಟು ಜೀವಿಗಳು ಭೂಮಿಯ ಮೇಲೆ ವಾಸ ಮಾಡ್ತಾ ಇವೆ ಇರತಕ್ಕಂಥ ಕಾನ್ಸೆಪ್ಟನ್ನು ಕೊಡ್ತಾರೆ ಯಾರು ವಿಜ್ಞಾನಿಗಳು ಎಂಟನೇ ತರಗತಿ ಪುಸ್ತಕದಲ್ಲಿ ಉಲ್ಲೇಖ ಇದೆ ಭೂಮಿಯ ಮೇಲೆ ಕಂಡುಬರುವ ಒಟ್ಟು ಜೀವಿಗಳ ಒಂದು ಸಂಖ್ಯೆ ನೋಡೋದಾದ್ರೆ ಏಟ್ ಪಾಯಿಂಟ್ ಸೆವೆನ್ ಮಿಲಿಯನ್ ಸರಿನಾ ಹಾಗಾದರೆ ನೋಡಿ ಇವತ್ತಿನ ದಿನ ಇಂಥ ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲಿಗೆ ನಾವು ತಿಳ್ಕೊಬೇಕಾಗಿದ್ದು ಇಷ್ಟೇ ಇಂಥ ಪ್ರಾಣಿ ಸಾಮ್ರಾಜ್ಯದ ಪಿತಾಮಹ ಜನಕ ಯಾರು ಇಂಥ ಪ್ರಾಣಿ ಸಾಮ್ರಾಜ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ದಿ ಗ್ರೇಟ್ ಪರ್ಸ್ನಾಲಿಟಿ ಆ್ಯಂಡ್ ಮಲ್ಟಿ ಟ್ಯಾಲೆಂಟ್ ಕ್ಯಾಂಡಿಡೇಟ್ಸ್ ಅರಿಸ್ಟಾಟಲ್ ಅಂತಕ್ಕಂಥ ಒಬ್ಬ ಗ್ರೇಟ್ ವಿಜ್ಞಾನಿ ಏನು ಮಾಡ್ತಾರೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ ಗೊತ್ತಾಯ್ತಾ ಈ ಪ್ರಾಣಿ ಸಾಮ್ರಾಜ್ಯದ ಪಿತಾಮ ಯಾರು ಅಂತ ಕೇಳಿದ್ರು ನೀವು ಅರಿಸ್ಟಾಟಲ್ ಹಾಕಬೇಕು ಜೀವಶಾಸ್ತ್ರದ ಪಿತಾಮ ಯಾರು ಅಂತ ಕೇಳಿದ್ರು ಅರಿಸ್ಟಾಟಲ್ ಅಂತ ಹಾಕಬೇಕು ಶಾಸ್ತ್ರದ ಪಿತಾಮ ಯಾರು ಅಂತ ಕೇಳಿದ್ರು ಅರಿಸ್ಟಾಟಲ್ ಹಾಕಬೇಕು ನೋಡಿ ಅರಿಸ್ಟಾಟಲ್ ಹೀ ಇಸ್ ದ ಗ್ರೇಟ್ ಪರ್ಸ್ನಾಲಿಟಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಇಂಥ ಪ್ರಾಣಿ ಸಾಮ್ರಾಜ್ಯದಲ್ಲಿ ನಾವು ಪ್ರಮುಖವಾಗಿ ಎರಡು ವಿಧಗಳನ್ನು ನೋಡುತ್ತೇವೆ ಯಾವ ರೀತಿಯಾಗಿ ಜೀವ ಸಂಕುಲವನ್ನು ಪರಿಗಣಿಸಿದಾಗ ಜೀವಿಯ ದೇಹದ ಬೆನ್ನು ಮೂಳೆಯ ಆಧಾರಿತವಾಗಿ ಯಾವ ಜೀವಿಯ ದೇಹದಲ್ಲಿ ಬೆನ್ನು ಮೂಳೆ ಇರುತ್ತೋ ಅಂಥ ಜೀವಿಗಳನ್ನು ಕಶರುಕ ಅಂತ ಕರಿತೀವಿ ಸೊ ನೆಕ್ಸ್ಟು ಅಕಶರುಕಗಳು ಅಂದ್ರೆ ಯಾವ ಜೀವಿಯ ದೇಹದ ಮೂಳೆಗಳು ಕಂಡು ಬರಲ್ಲ ನೋಡ್ರಿ ಜೀವಿಯ ದೇಹದಲ್ಲಿ ಬೆನ್ನುಮೂಳೆ ಹೊಂದಿಲ್ಲ ಅಂದ್ರೆ ಅವಕ್ಕೆ ನಾವು ಅಕಶರುಕಗಳು ಅಂತ ಕರಿತೀವಿ ವರ್ಟಿಬ್ರೇಟ್ ಆ್ಯಂಡ್ ಇನ್ವರ್ಟಿಬ್ರೇಟ್ಸ್ ಎರಡು ರೀತಿಯಾಗಿ ನೋಡ್ತೀವಿ ನಾವೆಲ್ಲಿ ಪ್ರಮುಖವಾಗಿ ಮತ್ತು ನಾವು ಪ್ರಾಣಿ ಸಾಮ್ರಾಜ್ಯವನ್ನು ಪರಿಗಣಿಸಿದಾಗ ಎರಡು ವಿಧಗಳು ನೋಡ್ತೀವಿ ಫಸ್ಟ್ ಒಂದು ಕಶರುಕಗಳು ಸೆಕೆಂಡು ಅಕಶರುಕಗಳು ಅಂತ ನೋಡ್ತೀವಿ ಇದಕ್ಕೆ ವರ್ಟಿಬ್ರೇಟ್ಸ್ ಅಂತ ಕರಿತೀವಿ ಇದಕ್ಕೆ ಇನ್ ವರ್ಟಿಬ್ರೇಡ್ಸ್ ಅಂತ ಕರಿತೀವಿ ಹೌದಾ ವರ್ಟಿಬ್ರೇಟ್ಸ್ ಅಂದ್ರೆ ಏನು ಇವಾಗಲೇ ಹೇಳಿದೆ ಜೀವಿಯು ನಿರ್ದಿಷ್ಟವಾಗಿರುವಂಥ ಬೆನ್ನು ಮೂಳೆಯನ್ನು ಹೊಂದಿರಬೇಕು ಜೀವಿಯ ದೇಹದಲ್ಲಿ ಬೆನ್ನು ಮೂಳೆ ಕಂಡು ಬಂದರೆ ಅಂಥ ಜೀವ ಸಂಕುಲವನ್ನು ನಾವೇನಂತ ಕರಿತೀವಿ ಕಶರುಕಗಳು ಅಂತ ಕರಿತೀವಿ ಇಷ್ಟೇ ಸಿಂಪ್ಲಿ ಬೆನ್ನು ಮೂಳೆ ಹೊಂದಿರ್ತವೆ ಅ ಬೆನ್ನು ಮೂಳೆ ಹೊಂದಿಲ್ಲ ಇಲ್ಲಿ ಡಿಫ್ರೆನ್ಸ್ ತಿಳ್ಕೋಬೇಕು ವ್ಯತ್ಯಾಸವನ್ನು ಪರಿಗಣಿಸಬೇಕು ಈ ಕಶರಕಗಳು ಮೂಳೆ ಹೊಂದಿದ್ರೆ ಅ ಬೆನ್ನು ಮೂಳೆಯನ್ನು ಹೊಂದಿರುವುದಿಲ್ಲ ಇಷ್ಟೇ ಸಿಂಪ್ಲಿ ಇಲ್ಲಿ ಡೆಫಿನಿಟ್ ಆಗಿ ಬ್ಯಾಕ್ಬೋನ್ ಕಂಡು ಬಂದರೆ ಇಲ್ಲಿ ಏನಾಗ್ತದೆ ಅ ಡೋಂಟ್ ಹ್ಯಾವ್ ಬ್ಯಾಕ್ ಬೋನ್ಸ್ ಅಂದರೆ ಇಲ್ಲಿ ಏನಾಗಲ್ಲ ಬೆನ್ನು ಕಂಡು ಬರುವುದಿಲ್ಲ ಸರಿನಾ ಹಾಗಾದರೆ ನಾವು ಇವತ್ತಿನ ದಿನ ಕಶರುಕಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಕಶರುಕಗಳು ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟೆ ಆವಾಗಲೇ ಹೇಳಿ ನಾನು ಪಿ ಸಿ ಟು ಡಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಡಿಸ್ಟ್ರಿಕ್ಟ್ ವರೆಗೆ ಕಶರುಕಗಳ ಮೇಲೆ ಇಲ್ಲಿವರೆಗೆ ಇಪ್ಪತ್ತೊಂಬತ್ತು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಟ್ವೆಂಟಿ ನೈನ್ ಕ್ವಶನ್ಸ್ ಕೇಳಿದ್ದಾರೆ ನೋಡಿ ಕಶರುಕಗಳ ಮೇಲೆ ಹಾಗಾದರೆ ಈ ಒಂದು ಚಾಪ್ಟರ್ ಎಷ್ಟು ಇಂಪಾರ್ಟೆಂಟ್ ಇರಬೇಕು ನೀವೇ ಥಿಂಕ್ ಮಾಡಿ ಫ್ರೆಂಡ್ಸ್ ಸೊ ಹಾಗಾದರೆ ಇಲ್ಲಿ ನೋಡಿ ಕಶರುಕಗಳು ದ ಮೇಜರ್ ಗ್ರೂಪ್ಸ್ ಆಫ್ ವರ್ಟಿಬ್ರೇಟ್ಸ್ ಇನ್ಕ್ಲೂಡ್ ಫಿಶಸ್ ರೆಪ್ಟೈಲ್ಸ್ ಎನ್ಸ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಮಲ್ಸ್ ಆ್ಯಂಡ್ ಬರ್ಡ್ಸ್ ಏವ್ ಜೊತೆ ಕರಿತೀವಿ ಒಟ್ಟು ನಾವು ಐದು ಗ್ರೂಪ್ಸ್ಗಳನ್ನು ಐದು ವಂಶಗಳನ್ನ ನಾವೇನು ನೋಡ್ತೀವಿ ಅಂದರೆ ಕಶರುಕಗಳಲ್ಲಿ ನೋಡ್ತೀವಿ ಕಶರುಕಗಳಲ್ಲಿ ಇದರಲ್ಲಿ ಪ್ರಮುಖವಾಗಿ ನಾವು ಐದು ವಂಶಗಳನ್ನು ನೋಡ್ತೀವಿ ಐದು ಫ್ಯಾಮ್ಲೀಸ್ಗಳನ್ನು ನೋಡ್ತೀವಿ ಸೊ ಹಾಗಾದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಫಿಶಸ್ ಅಂದರೆ ಮೀನುಗಳು ಅಂತ ಕರಿತೀವಿ ಮೀನುಗಳು ಇದರ ಬಗ್ಗೆ ಕೂಲಂಕುಷವಾಗಿ ನಾನು ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ವೀಕ್ಷಣೆ ಮಾಡಿ ಫ್ರೆಂಡ್ಸ್ ಫಿಶ್ ಮೀನುಗಳು ಇವುಗಳು ಕಂಪ್ಲೀಟ್ಲಿ ಅಂದರೆ ಜಲವಾಸಿಗಳು ಕಡಲವಾಸಿಗಳು ಸಮುದ್ರವಾಸಿಗಳಾಗಿವೆ ಮೀನು ನೀರನ್ನು ತೊರೆದು ಬದುಕಬಲ್ಲದೆ ನೋ ಚಾನ್ಸ್ ಕಂಪ್ಲೀಟ್ಲಿ ಫಿಶ್ ಏನಾಗಿದೆ ಅಂದರೆ ಮೀನು ಏನಾಗಿದೆ ಅಂದರೆ ನೀರಿನಲ್ಲಿ ಇರುವಂಥ ಒಂದು ಜಲಚರ ಪ್ರಾಣಿಯಾಗಿದೆ ಸೊ ಹಾಗಾದರೆ ಈ ಒಂದು ಮೀನು ನೋಡಿ ಐದು ಜೊತೆಯ ಅಡ್ಡ ಸಿಳಿಕೆ ಕಿವಿರುಗಳಿಂದ ಉಸಿರಾಟ ಕ್ರಿಯೆ ಮಾಡುತ್ತದೆ ಇವು ಶೀತ ರಕ್ತ ಪ್ರಾಣಿಗಳಾಗಿವೆ ಕೋಲ್ಡ್ ಬ್ಲಡ್ಡೆಡ್ ಆ್ಯನಿಮಲ್ಸ್ ಅಂತ ಕರಿತೀವಿ ಆಲ್ ಫಿಶಸ್ ಎರ್ ಕೋಲ್ಡ್ ಬ್ಲಡ್ಡೆಡ್ ಆ್ಯನಿಮಲ್ಸ್ ಇವು ಕಂಪ್ಲೀಟ್ಲಿ ಶೀತ ರಕ್ತ ಪ್ರಾಣಿಗಳು ನಿಮ್ಗೆ ಗೊತ್ತಿರಬೇಕು ವಾಡ್ ಯು ಮೀನ್ ಬೈ ಕೋಲ್ಡ್ ಬ್ಲಡ್ಡೆಡ್ ಅನಿಮಲ್ಸ್ ಆ್ಯಂಡ್ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್ ಬಿಸಿ ರಕ್ತ ಪ್ರಾಣಿಗಳು ಎಂದರೇನು ಶೀತ ರಕ್ತ ಪ್ರಾಣಿಗಳೆಂದರೇನು ಗೊತ್ತಿರಬೇಕು ನಿಮಗೆ ಶೀತ ರಕ್ತ ಪ್ರಾಣಿಗಳು ಎಂದರೇನು ವಾತಾವರಣದ ಒಂದು ಟೆಂಪ್ರೇಚರ್ಗೆ ವಾತಾವರಣದ ಒಂದು ಉಷ್ಣಾಂಶಕ್ಕೆ ತನ್ನ ದೇಹದ ಉಷ್ಣಾಂಶವನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಜೀವಿಗಳನ್ನು ಶೀತ ರಕ್ತ ಪ್ರಾಣಿಗಳು ಅಂತ ನಾವು ಕರಿತೇವೆ ಹಾಗಾದರೆ ಬಿಸಿ ರಕ್ತ ಪ್ರಾಣಿಗಳು ಎಂದರೇನು ವಾತಾವರಣದ ಉಷ್ಣಾಂಶಕ್ಕೆ ತನ್ನ ದೇಹದ ಉಷ್ಣಾಂಶವನ್ನು ಹೊಂದಾಣಿಕೆ ಮಾಡಿಕೊಳ್ಳದೇ ಇರತಕ್ಕಂಥ ಜೀವಿಗಳನ್ನು ನಾವು ಬಿಸಿ ರಕ್ತ ಪ್ರಾಣಿಗಳು ಅಂತ ಕರಿತೀವಿ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್ ಇಸ್ ಸಿಂಪ್ಲಿ ವಿಜ್ಞಾನ ಎಂದರೇನು ವ್ಯತ್ಯಾಸವನ್ನು ನಾವು ಕಂಡು ಹಿಡಿಯುತ್ತಾ ಕಂಡು ಹಿಡಿಯುತ್ತಾ ಸ್ಟಡಿ ಮಾಡೋದೇ ವಿಜ್ಞಾನ ಸೈನ್ಸ್ ಇಸ್ ಎ ಸಿಸ್ಟಮೆಟಿಕ್ ಸ್ಟಡಿ ಓಕೆ ಫೈನ್ ಸೊ ನೋಡಿ ಇಂಥ ಮೀನುಗಳು ಇಂಥ ಮೀನುಗಳು ಹುರುಪೆ ಹುರುಪೆಗಳಿಂದ ಕೂಡಿದೆ ಹಾಗಾದರೆ ಈ ಮೀನುಗಳ ಒಂದು ಚರ್ಮನ ನೋಡೋದಾದರೆ ಹುರುಪೆಗಳಿಂದ ಮಾಡಲ್ಪಟ್ಟಿದ್ದು ಮಧ್ಯದಲ್ಲಿ ಏನಾಗ್ತದೆ ಗ್ಲ್ಯಾನ್ಸ್ಗಳು ಪ್ರೆಸೆಂಟ್ ಇವೆ ಅಂಥ ಗ್ರಂಥಿಗಳನ್ನು ಶ್ಲೇಷ್ಮ ಗ್ರಂಥಿಗಳು ಅಂತ ಕರಿತೀವಿ ನೋಡ್ರಿ ಮೀನಿನ ದೇಹದ ಮೇಲೆ ಕಂಡುಬರುವ ಗ್ರಂಥಿಗಳು ಯಾವುವು ಅಂತ ಕೇಳಬಹುದು ಅಂಥ ಗ್ರಂಥಿಗಳಿಗೆ ಶ್ಲೇಷ್ಮ ಗ್ರಂಥಿಗಳು ಎಂದು ನಾವು ಕರಿತೀವಿ ಸರಿನಾ ಮೀನಿನ ಚರ್ಮವು ಯಾವ ರೀತಿಯಾಗಿ ರಚನೆಗೊಂಡಿದೆ ಹುರುಪೆ ಹುರುಪೆಗಳಿಂದ ಮಾಡಲ್ಪಟ್ಟಿದೆ ಹಾಗಾದರೆ ಇದರ ಮೇಲೆ ಎಂಥ ಗ್ರಂಥಿಗಳು ಕಂಡುಬರುತ್ತವೆ ಶ್ಲೇಷ್ಮ ಗ್ರಂಥಿಗಳು ಕಂಡುಬರುತ್ತವೆ ಇವೆಲ್ಲವೂ ಸಹಿತ ಮೀನಿನ ಚರ್ಮವನ್ನ ರಕ್ಷಣೆ ಮಾಡ್ತವೆ ಸರಿನಾ ಇವುಗಳ ಒಂದು ಹೃದಯ ಕೋಣೆಗಳ ಸಂಖ್ಯೆ ನೋಡೋದಾದರೆ ಎರಡು ಎಷ್ಟು ಎರಡು ಹಾರ್ಟ್ ಚೇಂಬರ್ ನೋಡೋದಾದರೆ ಎರಡು ಈ ಒಂದು ಹೃದಯ ಕೋಣೆಗಳ ಸಂಖ್ಯೆ ಮೀನಿನ ಒಂದು ಹೃದಯ ಕೋಣೆಗಳ ಸಂಖ್ಯೆ ಎರಡು ಇವುಗಳ ಒಂದು ಉಸಿರಾಟ ಕ್ರಿಯೆ ಕಿವಿರು ಹಾಗಾದರೆ ಇವರ ಒಂದು ಚಲನಾಂಗ ವಿವ ಇವುಗಳ ಒಂದು ಚಲನಾಂಗ ವಿವ ನೋಡೋದಾದರೆ ಮೀನಿನ ಒಂದು ಚಲನಾಂಗ ವಿವ ವಿಶಿಷ್ಟವಾಗಿರುವಂಥ ಈಜು ರೆಕ್ಕೆಯನ್ನು ಅದರ ಮುಖಾಂತರ ಏನು ಮಾಡ್ತದೆ ಮೀನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆಗೊಳ್ತದ ಸ್ಥಾನ ಪಲ್ಲಟಗೊಳ್ಳುತ್ತದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆಗೊಳ್ತಕ್ಕಂಥ ಕಾರ್ಯ ಯಾವ್ದು ಮಾಡ್ತಪ್ಪ ಅಂತ ಮೀನು ಮಾಡ್ತದ ಸಹಾಯಕಾರಿಯಾಗಿರ್ತಕ್ಕಂಥದ್ದು ಈಜು ರೆಕ್ಕೆಗಳು ಕೇಳ್ತಾರೆ ಪ್ರಶ್ನೆ ಪಿ ಸಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ ಮೀನಿನ ಚಲನಾಂಗ ವ್ಯವಹ ಯಾವುದು ಅಂತ ಕೇಳಿದ್ದಾರೆ ಮತ್ತು ಇನ್ನೊಂದು ಬಂದಿತ್ತು ಮೀನಿನ ಬಗ್ಗೆ ಪ್ರಶ್ನೆ ಮೀನಿನ ಉಸಿರಾಟ ಅಂಗ ಯಾವುದು ಅಂತ ಕೇಳಿದರು ಮೀನಿನ ಚಲನಾಂಗ ವಿವ್ವ ಈ ಜ್ವರಕ್ಕೆ ಮೀನಿನ ಉಸಿರಾಟ ಅಂಗ ಕಿವಿರು ಸರಿನಾ ಇಷ್ಟು ಒಂದು ಮೀನಿನ ಬಗ್ಗೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿದೆ ಇಂಥ ಮೀನುಗಳು ತುಂಬಾ ಹೆಲ್ಪ್ಫುಲ್ ಆಗ್ಯಾವ ಯಾವ ರೀತಿಯಾಗಿ ಯಾವುದಾದ್ರೂ ಒಂದು ಫಂಕ್ಷನ್ ಇರುತ್ತೆ ಒಂದು ಪ್ರೋಗ್ರಾಮ್ ಇರುತ್ತೆ ಅಲ್ಲಿ ಅಲಂಕಾರಿಕ ವಸ್ತುಗಳಾಗಿ ಮೀನುಗಳನ್ನು ಎಕ್ಸಿಬಿಷನ್ ಇರ್ತಾರೆ ಸೊ ತದನಂತರದಲ್ಲಿ ತುಂಬಾ ಹೆಲ್ಪ್ಫುಲ್ ಯಾತಕ್ಕಪ್ಪ ಅಂತಂದ್ರೆ ಈ ಮೀನುಗಳ ದೇಹದಲ್ಲಿ ಅಂದರೆ ಯಕೃತ್ನಲ್ಲಿ ಕಂಡುಬರುವಂಥ ಒಂದು ಎಣ್ಣೆಯಲ್ಲಿ ವಿಟ್ಯಾಮಿನ್ ಎ ವಿಟ್ಯಾಮಿನ್ ಎ ಮತ್ತು ವಿಟ್ಯಾಮಿನ್ ಡಿ ಕಂಡುಬರುತ್ತವೆ ವಿಟ್ಯಾಮಿನ್ ಎ ಮತ್ತು ವಿಟ್ಯಾಮಿನ್ ಡಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮೀನಿನ ಒಂದು ಯಕೃತಿನ ಎಣ್ಣೆಯಲ್ಲಿ ಕಂಡು ಬರುತ್ತದೆ ಯಾವ್ಯಾವು ವಿಟ್ಯಾಮಿನ್ ಎ ಮತ್ತು ವಿಟಮಿನ್ ಡಿ ಹಾಗಾದರೆ ವಿಟ್ಯಾಮಿನ್ ಡಿ ಮೀನಿನ ಯಕೃತನ ಹೊರತುಪಡಿಸಿದರೆ ಸೂರ್ಯನ ಕಿರಣಗಳಿಂದ ವಿದಿನ್ ಟೆನ್ ಥರ್ಟಿ ಇನ್ಸೈಡ್ ನಾವು ಏನಾದರೂ ಬಿಸಿಲಿಗೆ ನಾವು ಕೂತ್ರೆ ನಮ್ಗೆ ಏನಾಗ್ತದೆ ಸೂರ್ಯನ ಕಿರಣಗಳಿಂದ ವಿಟ್ಯಾಮಿನ್ ಡಿ ದೊರಕುತ್ತದೆ ನೋಡಿ ಫ್ರೆಂಡ್ಸ್ ಸೊ ಹಾಗಾದರೆ ಸೊ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಬನ್ನಿ ಮುಂದಿನ ಒಂದು ಗ್ರೂಪ್ಸು ವೆರಿ ಇಂಪಾರ್ಟೆಂಟ್ ಎಂಪಿಬಿಯನ್ಸ್ ಉಭಯವಾಸಿಗಳು ಅಂತ ಕರಿತೀವಿ ಕಶರುಕದಲ್ಲಿ ಎರಡೇ ಗ್ರೂಪ್ಸ್ ಕಶರುಕದಲ್ಲಿ ಕಂಡುಬರುವ ಎರಡನೇ ವಂಶ ಎಂಪಿಬಿಯನ್ಸ್ ಉಭಯವಾಸಿಗಳು ಎಂದರೇನು ಉಭಯ ನೀರು ಮತ್ತು ನೆಲದ ಮೇಲೆ ವಾಸ ಮಾಡುವಂಥ ಎಲ್ಲ ಜೀವಿಗಳನ್ನು ನಾವೇನಾದ್ರು ಕರಿತೀವಿ ರೀ ಉಭಯವಾಸಿಗಳು ಅಂತ ಕರಿತೀವಿ ಇಂಥ ಉಭಯವಾಸಿಗಳು ಕಂಪ್ಲೀಟ್ಲಿ ಶೀತ ರಕ್ತ ಪ್ರಾಣಿಗಳಾಗಿರ್ತವೆ ಕೋಲ್ಡ್ ಬ್ಲಡ್ಡೆಡ್ ಆ್ಯನಿಮಲ್ಸ್ ತದನಂತರದಲ್ಲಿ ಇವುಗಳ ಒಂದು ಚರ್ಮ ಇವುಗಳ ಒಂದು ಚರ್ಮ ನೋಡೋದಾದರೆ ಇವುಗಳ ಚರ್ಮ ತುಂಬಾ ನಯವಾಗಿರುತ್ತದೆ ಸ್ಮೂತ್ ಇರ್ತದೆ ವಾ ಸ್ಮೂತ್ರಿ ಇವುಗಳ ಚರ್ಮ ಹೆಂಗಿರ್ತದೆ ಸ್ಮೂತ್ ಇರುತ್ತೆ ಸರಿನಾ ಸೊ ತದನಂತರದಲ್ಲಿ ಇವುಗಳು ನೀರು ಮತ್ತು ನೆಲದ ಮೇಲೆ ವಾಸ ಮಾಡ್ತವೆ ಇವುಗಳ ಹೃದಯ ಕೋಣೆಗಳ ಸಂಖ್ಯೆ ನೋಡೋದಾದರೆ ಮೂರು ಇಂಥ ಉಭಯವಾಸಿಗಳು ಮೂರು ಹೃದಯ ಕೋಣೆಗಳ ಸಂಖ್ಯೆಯನ್ನು ಹೊಂದಿರುತ್ತದೆ ಇವುಗಳ ಉಸಿರಾಟ ಅಂಗ ವೆರಿ ವೆರಿ ಇಂಪಾರ್ಟೆಂಟ್ ಚರ್ಮ ಮತ್ತು ಶ್ವಾಸಕೋಶ ಅನ್ನುವಂಥ ವಿಶಿಷ್ಟವಾದ ಅಂಗವನ್ನು ಬಳಸ್ಕೊಂಡು ಚರ್ಮ ಮತ್ತು ಶ್ವಾಸಕೋಶ ಅನ್ನುವಂಥ ವಿಶಿಷ್ಟವಾದ ಅಂಗವನ್ನು ಬಳಸಿಕೊಂಡು ಉಸಿರಾಟ ಕ್ರಿಯೆ ಮಾಡುತ್ತದೆ ನೋಡಿ ಕೇಳ್ತಾರೆ ಪ್ರಶ್ನೆ ಕಪ್ಪೆಯ ಉಸಿರಾಟ ಅಂಗ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಆಪ್ಷನ್ ಸಿ ಕೊಡ್ತಾರ ಚರ್ಮ ಅಂತ ಕೊಡ್ತಾರೆ ನೋಡ್ರಿ ಆಪ್ಷನ್ ಸಿ ಚರ್ಮ ಆಪ್ಷನ್ಸ್ ಬಿ ಶ್ವಾಸಕೋಶ ಶ್ವಾಸಕೋಶ ಆಪ್ಷನ್ಸ್ ಸಿ ನೋಡಿ ಶ್ವಾಸಕೋಶ ಮತ್ತು ಚರ್ಮ ಶ್ವಾಸಕೋಶ ಮತ್ತು ಚರ್ಮ ಆಪ್ಷನ್ಸ್ ಡಿ ನೋಡಿ ಯಾವುದೂ ಅಲ್ಲ ಯಾವುದೂ ಅಲ್ಲ ಈ ರೀತಿ ಪ್ರಶ್ನೆ ಬರುತ್ತೆ ನೀವು ಕಪ್ಪೆಯ ಉಸಿರಾಟ ಅಂಗ ಬರೀ ಶ್ವಾಸಕೋಶ ಹಾಕಿದ್ರೆ ರಾಂಗ್ ಆಗುತ್ತೆ ಓನ್ಲಿ ಚರ್ಮ ಹಾಕಿದ್ರೆ ರಾಂಗ್ ಆಗುತ್ತೆ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಂದ್ರೆ ಶ್ವಾಸಕೋಶ ಮತ್ತು ಚರ್ಮ ಇವೆರಡು ಏನಾಗ್ತದೆ ಅಂದರೆ ಕಪ್ಪೆಯ ಒಂದು ಉಸಿರಾಟ ಅಂಗ ಆಗ್ತದೆ ಬರೀ ಚರ್ಮ ಅಂದರೂ ತಪ್ಪು ಬರೀ ಶ್ವಾಸಕೋಶ ಅಂದರೂ ಕೂಡ ತಪ್ಪಾಗುತ್ತೆ ನೀವು ಕಪ್ಪೆ ಉಸಿರಾಟ ಅಂಗ ಕೇಳಿದಾಗ ಶ್ವಾಸಕೋಶ ಮತ್ತು ಚರ್ಮ ಅಂತ ಹೇಳಬೇಕಾಗ್ತದೆ ಬರೀ ನೀವು ಚರ್ಮ ಅಂತ ಅಂದಾಗ ಎರೆಹುಳ ರೈತನ ಮಿತ್ರ ಜೈವಿಕ ಕಾರ್ಖಾನೆ ಎರೆಹುಳ ಎರೆಹುಳುವಿನ ಉಸಿರಾಟ ಅಂಗ ಚರ್ಮ ಅನ್ನು ಬಳಸಿಕೊಂಡು ಉಸಿರಾಟ ಕ್ರಿಯೆ ಮಾಡ್ತಕ್ಕಂಥ ಸಾಮರ್ಥ್ಯ ರೈತನ ಮಿತ್ರ ಜೈವಿಕ ಕಾರ್ಖಾನೆ ಎರೆಹುಳುವಿಗಿದೆ ಸೊ ಹಾಗಾದರೆ ಶ್ವಾಸಕೋಶ ಬುದ್ಧಿಜೀವಿ ಮಾನವನ ಒಂದು ಉಸಿರಾಟ ಅಂಗ ನೋಡೋದಾದ್ರೆ ಶ್ವಾಸಕೋಶ ಅಂತ ಕರಿತೀವಿ ಚರ್ಮ ಮತ್ತು ಶ್ವಾಸಕೋಶವನ್ನು ಬಳಸಿಕೊಂಡು ಉಸಿರಾಟ ಕ್ರಿಯೆ ಮಾಡ್ತಕ್ಕಂಥ ಸಾಮರ್ಥ್ಯ ಉಭಯವಾಸಿಗಳಿಗಿವೆ ಫಾರ್ ಎಕ್ಸಾಂಪಲ್ ಕಪ್ಪೆಗಳು ಇವುಗಳು ನೋಡಿ ಈ ಒಂದು ಉಭಯವಾಸಿಗಳು ಬಾಹ್ಯ ಗರ್ಭಧಾರಣೆಗೆ ಒಳಪಟ್ಟಿರುತ್ತವೆ ಇವುಗಳ ಒಂದು ಫರ್ಟಿಲೈಸೇಷನ್ ಮೆಥಡ್ ಯಾವುದಿರುತ್ತೆ ಅಂದರೆ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಅಂತ ಬರುತ್ತೆ ಬಾಹ್ಯ ಗರ್ಭಧಾರಣೆ ಇವುಗಳೆಲ್ಲವೂ ಸಹಿತ ಬಾಹ್ಯ ಗರ್ಭಧಾರಣೆಗಳಿಗೆ ಉದಾಹರಣೆ ಬಾಹ್ಯ ಗರ್ಭಧಾರಣೆ ನಿಮಗೆ ಗರ್ಭಧಾರಣೆ ಅಂದಾಗ ಮತ್ತೆ ನಾಲ್ಕು ವಿಧಗಳನ್ನು ನೋಡುತ್ತೇವೆ ಯಾವ್ಯಾವ ಒಂದು ಆಂತರಿಕ ಗರ್ಭಧಾರಣೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಾಹ್ಯ ಗರ್ಭಧಾರಣೆ ಕ್ರಾಸ್ ಫರ್ಟಿಲೈಸೇಷನ್ ಸೊ ನೆಕ್ಸ್ಟ್ ಇನ್ನೊಂದು ಇಂಟ್ರಲ್ ಆಯಿತಾ ಆಂತರಿಕ ಮತ್ತು ಬಾಹ್ಯ ಮತ್ತು ಕ್ರಾಸ್ ಮತ್ತು ಸೆಲ್ಫ್ ಫರ್ಟಿಲೈಸೇಷನ್ ಒಟ್ಟು ನಾಲ್ಕು ವಿಧಗಳನ್ನು ನೋಡ್ತೀವಿ ನಾವು ಸ್ವಯಂ ಗರ್ಭಧಾರಣೆ ಆಂತರಿಕ ಗರ್ಭಧಾರಣೆ ಕ್ರಾಸ್ ಫರ್ಟಿಲೈಸೇಷನು ಬಾಹ್ಯ ಗರ್ಭಧಾರಣೆ ಒಟ್ಟು ಗರ್ಭಧಾರಣೆಯಲ್ಲಿ ನಾಲ್ಕು ವಿಧಗಳು ಸರಿನಾ ಹಾಗಾದರೆ ಇದು ಬಾಹ್ಯ ಗರ್ಭಧಾರಣೆಗೆ ಕಪ್ಪೆಗಳು ಉದಾಹರಣೆ ಹಾಗಾದರೆ ಮಾನವರು ಯಾವ ಗರ್ಭಧಾರಣೆಗೆ ಉದಾಹರಣೆ ಅಂದರೆ ಆಂತರಿಕ ಗರ್ಭಧಾರಣೆಗೆ ಮಾನವ ಸಂಕುಲ ಜೀವ ಸಂಕುಲ ಮಾನವ ಸಂಕುಲ ಆಂತರಿಕ ಗರ್ಭಧಾರಣೆಗೆ ಎಕ್ಸಾಂಪಲ್ ಆಗ್ತದೆ ಸೊ ಹಾಗಾದ್ರೆ ಎಂಪಿಬಿಎನ್ಸ್ ಬಗ್ಗೆ ಆಯಿತು ಇವುಗಳ ಹೃದಯ ಕೋಣೆಗಳ ಸಂಖ್ಯೆ ಮೂರಾಯಿತು ಹಾಗಾದ್ರೆ ವಿಶಿಷ್ಟವಾಗಿ ಇವುಗಳಿಗೆ ಉದಾಹರಣೆ ನೋಡೋದಾದ್ರೆ ಹಿತ್ತಲು ಮಂಡಲ ಹಿತ್ತಲು ಮಂಡಲ ನೆಲಗಪ್ಪೆ ಕಪ್ಪೆ ಸಲಾಮಂಡರ್ ಅಲೈಟಸ್ ನೆಕ್ಸ್ಟ್ ಪೈಪಾ ಅಂತ ಬರುತ್ತೆ ಈ ರೀತಿಯಾಗಿ ನಾವು ಏನ್ಮಾಡ್ತೀವಿ ಅಂದ್ರೆ ಉಭಯವಾಸಿಗಳಿಗೆ ಉದಾಹರಣೆಗಳನ್ನು ನೋಡುತ್ತೇವೆ ಸರಿನಾ ಈ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಅಲೈಟಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಲೈಟಸ್ ಬಹಳ ಇಂಪಾರ್ಟೆಂಟ್ ನೋಡ್ರಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಲೈಟಸ್ ಎಂಬ ಗಂಡು ಕಪ್ಪೆ ಇದು ಹೆಣ್ಣು ಕಪ್ಪೆ ಅಲ್ಲ ಗಂಡು ಕಪ್ಪೆ ತನ್ನ ಮೊಟ್ಟೆಯನ್ನ ಕಾಲಿಗೆ ಮತ್ತು ಬೆನ್ನಿಗೆ ಸುತ್ತಿಕೊಂಡು ತಿರುಗಾಡುವುದರಿಂದ ಇದನ್ನು ಸೂಲಗಿತ್ತಿ ಕಪ್ಪೆ ಅಂತ ಕರೀತಾರೆ ನೋಡ್ರಿ ಸೂಲಗಿತ್ತಿ ಕಪ್ಪೆ ಪ್ರಶ್ನೆ ಕೇಳ್ತಾರೆ ಸೂಲ ಗುತ್ ಗಿತ್ತಿ ಕಪ್ಪೆ ಎಂದು ಕರೆಯಲ್ಪಡುವ ಕಪ್ಪೆ ಯಾವುದು ಅದು ಅಲೈಟಸ್ ಇದು ಹೆಣ್ಣ ಗಂಡ ಕೇಳ್ತಾರೆ ನೀವು ಗಂಡು ಅಂತ ಹಾಕ್ಬೇಕಾಗ್ತದೆ ಅಲೈಟಸ್ ಎಂಬ ಗಂಡು ಕಪ್ಪೆ ತನ್ನ ಮೊಟ್ಟೆಯನ್ನ ಕಾಲಿಗೆ ಮತ್ತು ಚರ್ ಬೆನ್ನಿಗೆ ಸುತ್ತಿಕೊಂಡು ತಿರುಗಾಡೋದ್ರಿಂದ ಕಟ್ಟಿಕೊಂಡು ತಿರುಗಾಡೋದ್ರಿಂದ ಇದನ್ನ ಏನಕ್ಕೆ ಕರಿತೀವಿ ಅಂದ್ರೆ ಸೂಲ ಗಿತ್ತಿ ಕಪ್ಪೆ ಅಂತ ಕರಿತೀವಿ ಸೊ ನೆಕ್ಸ್ಟ್ ಈ ಪೈಪ ಕಪ್ಪೆ ತುಂಬಾ ವಿಶೇಷತೆ ಯಾಕಂದ್ರೆ ಯಾವ ಒಂದು ಕಪ್ಪೆಯಲ್ಲಿ ನಾಲಿಗೆ ಕಂಡು ಬರಲ್ಲ ನಾಲಿಗೆಯನ್ನೇ ಹೊಂದಿಲ್ಲದ ಕಪ್ಪೆ ಯಾವುದು ಅಥವಾ ಏನಾದರೂ ಪ್ರಶ್ನೆ ಬಂದರೆ ಅಮೇರಿಕಾದಲ್ಲಿ ಕಂಡುಬರುವ ಪೈಪ ಎಂಬ ಕಪ್ಪೆಗೆ ನಾಲಿಗೆ ಇಲ್ಲ ನಾಲಿಗೆ ಇಲ್ಲದ ಕಪ್ಪೆ ಯಾವುದು ಪೈಪ ಸರಿನಾ ಇದು ಅಮೆರಿಕದಲ್ಲಿ ಕಂಡುಬರುತ್ತದೆ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಮುಂದೆ ರೆಪ್ಟೈಲ್ಸ್ ಸರಿಸೃಪಗಳು ಕನ್ನಡದಲ್ಲಿ ಏನಾದ್ರು ಕರಿತೀವಿ ಇದಕ್ಕೆ ಸರಿಸೃಪಗಳು ಯಾವ ರೀತಿ ಹೆಸರು ಬತ್ತು ಸ್ವಲ್ಪ ಆ ಕಡೆ ಸರಿಯಪ್ಪ ಸ್ವಲ್ಪ ಆ ಕಡೆ ಸರಿ ಅವನಿಗೆ ಸ್ವಲ್ಪ ಸರಸ್ರಿ ಸರಸ್ರಿ ಹೋಗಿ ರೂಪ ಆಗ್ಯದ ಯಾವ ಜೀವಿಗಳು ಸರಿ ಸರಿದಾಡ್ತವೋ ಯಾವ ಜೀವಿಗಳು ಜರಿದಾಡ್ತವೋ ಯಾವ ಜೀವಿಗಳು ತೆಳುವಾಗಿ ಓಡಾಡ್ತವೋ ಅಂಥ ಜೀವಿಗಳನ್ನ ನಾವೇನದ ಕರಿತೀವಿ ಸರಿಸೃಪಗಳು ಅಂತ ಕರಿತೀವಿ ದಟ್ ಈಸ್ ಕಾಲ್ಡ್ ಆಸ್ ರೆಪ್ಟೈಲ್ಸ್ ಇಂಥ ರೂಪಗಳು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಇವು ಕೂಡ ಏನಪ್ಪಾ ಅಂತಂದ್ರೆ ಶೀತ ರಕ್ತ ಪ್ರಾಣಿಗಳಾಗಿವೆ ಕೋಲ್ಡ್ ಬ್ಲಡ್ಡೆಡ್ ಆ್ಯನಿಮಲ್ಸ್ ರೆಪ್ಟೈಲ್ಸ್ ಇವುಗಳ ಒಂದು ಹೃದಯ ಕೋಣೆಗಳ ಸಂಖ್ಯೆ ನೋಡೋದಾದರೆ ಮೂರು ರೆಪ್ಟೈಲ್ಸ್ ಅಂದರೆ ಸರಿಸೃಪಗಳ ಒಂದು ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು ಮೂರು ಕೇಳಿಬಿಡ್ತಾರೆ ಪ್ರಶ್ನೆ ಬಂದಿರತಕ್ಕಂಥದ್ದು ಎಸ್ ಡಿ ಎ ಒಳಗೆ ಏನು ಕೇಳಿದ್ದಾರೆ ಅಂದರೆ ಸರಿ ಸರೀಸೃಪಗಳ ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಬಂದಿತ್ತು ಆಪ್ಷನ್ಸ್ ಎ ಎರಡು ಆಪ್ಷನ್ಸ್ ಬಿ ನೋಡೋದಾದರೆ ಮೂರು ಆಪ್ಷನ್ಸ್ ಸಿ ನಾಲ್ಕು ಆಪ್ಷನ್ಸ್ ಡಿ ಮೇಲಿನ ಯಾವುದೂ ಸರಿಯಾಗಿಲ್ಲ ಮೇಲಿನ ಯಾವುದೂ ಸರಿಯಾಗಿಲ್ಲ ಸರಿಯಾಗಿಲ್ಲ ಸರಿ ಇಲ್ಲ ಈ ರೀತಿ ಪ್ರಶ್ನೆ ಬಂದಿತ್ತು ಇನ್ನು ಎರಡು ಅಂತಕ್ಕಂಥದ್ದು ಮೀನುಗಳ ಹೃದಯ ಕೋಣೆಗಳ ಸಂಖ್ಯೆ ಅಂತ ಆವಾಗಲೇ ನಾನು ಡಿಸ್ಕಸ್ ಮಾಡೀನಿ ಹಾಗಾದರೆ ಉಭಯವಾಸಿಗಳು ಕೂಡ ಮೂರು ಹೃದಯ ಕೋಣೆಗಳ ಸಂಖ್ಯೆ ಅಂತ ಹೇಳೀನಿ ಹಾಗಾದರೆ ಸರೀಸೃಪಗಳು ಸಹಿತ ಏನಪ್ಪಾ ಅಂತಂದ್ರೆ ಮೂರು ಹೃದಯ ಕೋಣೆಗಳ ಸಂಖ್ಯೆ ಹೊಂದಿರುತ್ತವೆ ಹಾಗಾದರೆ ಸರೀಸೃಪಗಳಲ್ಲಿ ಕಂಡುಬರುವ ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು ಅಂತ ನಿಮ್ಗೆ ಹೇಳಿದರೆ ಸಪೋಸ್ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದರೆ ನೀವು ಕಣ್ಣು ಮುಚ್ಚಿ ಹಾಕಿಬಿಡ್ರಿ ಮೂರು ಅಂತಕ್ಕಂಥದ್ದು ತ್ರೀ ತ್ರೀ ಚೇಂಬರ್ಡ್ ಹಾರ್ಟ್ ಇರುತ್ತೆ ಇಲ್ಲಿ ಮೂರು ಚೇಂಬರ್ ಅಂದರೆ ಮೂರು ಹೃದಯ ಕೋಣೆಗಳ ಸಂಖ್ಯೆ ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ರೆಪ್ಟೈಲ್ಸ್ ಅಂದರೆ ಸರೀಸ್ ರೂಪಗಳಲ್ಲಿ ಕಂಡು ಬರುವ ಹೃದಯ ಕೋಣೆಗಳ ಸಂಖ್ಯೆ ಮೂರು ಸರಿನಾ ಸೊ ಹಾಗಾದರೆ ಈ ರೆಪ್ಟೈಲ್ಸು ಕಂಪ್ಲೀಟಾಗಿ ಏನಾಗಿರ್ತವೆ ಅಂದರೆ ನಾನು ಶೀತ ರಕ್ತ ಪ್ರಾಣಿಗಳು ಅಂತ ಹೇಳಿದ್ದೀನಿ ಓಕೆ ಫೈನ್ ಇವುಗಳ ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು ಇವುಗಳ ಹೃದಯ ಕೋಣೆಗಳ ಸಂಖ್ಯೆಯು ಸಹಿತ ಮೂರು ಆಗಿದೆ ಸೊ ಇವು ನೀರು ಮತ್ತು ನೆಲದ ಮೇಲೆ ಎರಡೂ ಕಡೆ ಕಂಡು ಬರ್ತಾವ ಇಲ್ಲಿ ಒಂದು ನೀವು ಏನು ಥಿಂಕ್ ಮಾಡಬೇಕಂದ್ರೆ ಹೀಗೆ ಒಂದು ಪೇಪರಲ್ಲಿ ಅಲ್ಲಿ ಬಂದಿರತಕ್ಕಂಥದ್ದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಇದಾಗಿದೆ ಫ್ರೆಂಡ್ಸ್ ಯಾವ ರೀತಿ ಕೇಳಿದ್ರು ಮೊಸಳೆ ಈ ಮೊಸಳೆ ಇದು ಉಭಯವಾಸಿ ಇದು ರೆಪ್ಟೈಲ್ಸ್ ಇದು ಇದು ಸರಿಸೃಪ ಅದ ಬಟ್ ನಾನು ಇವಾಗ ಡಿಸ್ಕಸ್ ಮಾಡಿದೆ ಸರಿಸೃಪಗಳಲ್ಲಿ ಕಂಡುಬರುವ ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು ಹೇಳಿ ಮೂರು ಹೇಳಿನಿ ಹಾಗಾದರೆ ಮೊಸಳೆನೂ ಕೂಡ ಸರಿಸೃಪ ಹಾಗಾದರೆ ಮೊಸಳೆಯ ಒಂದು ದೇಹದಲ್ಲಿ ಅಂದರೆ ಹೃದಯದಲ್ಲಿ ಕಂಡುಬರುವ ಒಂದು ಕೋಣೆಗಳ ಸಂಖ್ಯೆ ಎಷ್ಟು ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು ಅಂದಾಗ ನಾಲ್ಕು ನೋಡಿ ನೀವು ಕೇಳ್ಬೋದು ಸರ ಮೊಸಳೆಯನ್ನು ಕೂಡ ರೆಪ್ಟೈಲ್ಸ್ ಅಂತ ಹೇಳ್ತೀರಿ ಸರಿಸೃಪ ಅಂತ ಹೇಳ್ತೀರಿ ಸೊ ಹಾಗಾದರೆ ಮೊಸಳೆಯಲ್ಲಿ ನಾಲ್ಕು ಹೃದಯ ಕೋಣೆಗಳು ಅಂತ ಹೇಳ್ತಿರಲ್ಲ ನೀವು ಈಗಾಗಲೇ ಹೇಳಿದ್ರಿ ಏನು ಸರಿಸೃಪದಲ್ಲಿ ಎಲ್ಲ ಜೀವಿಗಳನ್ನ ಪರಿಗಣಿಸಿದಾಗ ಮೂರು ಹೃದಯ ಕೋಣೆಗಳು ಕಂಡು ಬರ್ತಾವ ಮೂರು ಹೃದಯ ಕೋಣೆಗಳ ಸಂಖ್ಯೆಗಳು ಪ್ರೆಸೆಂಟ್ ಅದಾವ ಅಂತ ಹೇಳ್ತೀರಿ ಸೊ ಮೊಸಳೆ ಉಭಯವಾಸಿ ಅಂತ ಎಕ್ಸಾಂಪಲ್ ಕೊಡ್ತೀರಿ ಮತ್ತು ನೀವೇ ಹೇಳ್ತಾ ಇದ್ದೀರಾ ಮೊಸಳೆಯಲ್ಲಿ ಕಂಡು ಬರೋ ಹೃದಯ ಕೋಣೆಗಳ ಸಂಖ್ಯೆ ನಾಲ್ಕು ಅಂತೇಳಿ ಇಲ್ಲಿ ನೋಡಿ ಸರಿಯಾದ ಉತ್ತರ ಮೊಸಳೆ ಎಂದನ್ನು ಉಭಯವಾಸಿ ಆದರೂ ಸಹಿತ ಮೊಸಳೆ ಏನಾಗ್ತದೆ ಅಂದರೆ ನಾಲ್ಕು ಹೃದಯ ಕೋಣೆಗಳ ಸಂಖ್ಯೆ ಹೊಂದಿದೆ ಮೊಸಳೆ ಭಾಳ ವಿಶೇಷ ಆದ್ರಿ ಸೊ ಇವುಗಳ ಒಂದು ಕಂಕಾಲ ವ್ಯವಸ್ಥೆ ಆಗಿರ್ಬೋದು ಚತುಸ್ಪದಿ ಆಗಿರ್ಬೋದು ಈ ಒಂದು ಇಂದ ಮೊಸಳೆಯು ನಾಲ್ಕು ಹೃದಯ ಕೋಣೆಗಳ ಸಂಖ್ಯೆ ಹೊಂದಿದೆ ಸರಿನಾ ಹಾಗಾದರೆ ಮೊಸಳೆ ಮೇಲೆ ಇನ್ನೂ ಪ್ರಶ್ನೆ ಏನು ಬರ್ಬೋದು ಅತಿ ಹೆಚ್ಚು ಬಾರಿ ಹಲ್ಲನ್ನು ರೀಪ್ಲೇಸ್ಮೆಂಟ್ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಯಾರಿಗದಪ್ಪ ಆ ಮೊಸಳೆ ಅತ್ಯಂತ ಹೆಚ್ಚು ಬಾರಿ ಹಲ್ಲು ಬಿದ್ದರೂ ಕೂಡ ಹೊಸ ಹಲ್ಲನ್ನು ಉತ್ಪತ್ತಿ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಮೊಸಳೆಗದ ಸಾಯುವರೆಗೂ ಬೆಳೆಯುವಂಥ ಜೀವಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರು ಕೂಡ ಮೊಸಳೆ ದೇಹದ ಯಾವುದೇ ಭಾಗ ತುಂಡಾಗಲಿ ದೇಹದ ಯಾವುದೇ ಭಾಗ ಕತ್ತರಿಸಿ ಹೋದರೂ ಕೂಡ ಹೊಸದಾಗಿ ರೀಜನ್ರೇಟ್ ಅಂದರೆ ಪುನರುತ್ಪತ್ತಿ ಮಾಡುವಂಥ ಸಾಮರ್ಥ್ಯ ಯಾವ ಒಂದು ಜೀವಿಗೆ ಇದೆ ಅಂದರೆ ಆ ಜೀವಿ ಯಾವುದಪ್ಪ ಅಂತಂದ್ರೆ ಮೊಸಳೆ ಅಂತ ನಾವು ಹೇಳ್ತೀವಿ ಇಂಥ ಮೊಸಳೆ ದೇಹದಲ್ಲಿ ಅಂದರೆ ಹೃದಯ ಕೋಣೆಗಳ ಸಂಖ್ಯೆ ನಾವು ನೋಡೋದಾದ್ರೆ ನಾಲ್ಕು ಈ ಮೊಸಳೆ ಒಂದನ್ನು ಹೊರತುಪಡಿಸಿದರೆ ಇನ್ನು ಸರೀಸೃಪಗಳಲ್ಲಿ ಕಂಡುಬರುವ ಎಲ್ಲ ಜೀವಿಗಳ ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು ಮೂರು ಒಟ್ಟು ಮೂರು ಕೋ ಹೃದಯ ಕೋಣೆಗಳಲ್ಲಿ ಕಂಡು ಬರ್ತಾವ ಸರೀಸೃಪಗಳಲ್ಲಿ ಕಂಡುಬರುತ್ತವೆ ಮೊಸಳೆ ಒಂದನ್ನು ಹೊರತುಪಡಿಸಿದರೆ ಎಲ್ಲ ಜೀವಿಗಳು ಅಂದರೆ ರೆಪ್ಟೈಲ್ಸ್ ಸರೀಸೃಪಗಳಲ್ಲಿ ಕಂಡು ಬರುವ ಎಲ್ಲ ಜೀವಿಗಳ ಒಂದು ಹೃದಯ ಕೋಣೆಗಳ ಸಂಖ್ಯೆ ಎಷ್ಟು ಮೂರು ಹಾಗಾದರೆ ನೋಡಿ ಫ್ರೆಂಡ್ಸ್ ಇಂಥ ಒಂದು ರೆಪ್ಟೈಲ್ಸ್ ಇಂಥ ಒಂದು ಸರಿಸೃಪಗಳಿಗೆ ಉದಾಹರಣೆ ಯಾವ್ಯಾವು ನೋಡಬೇಕಾಗುತ್ತೆ ಹಾವು ಮೊಸಳೆ ಹೌದಾ ಸೊ ನೆಕ್ಸ್ಟ್ ಊಸರವಳ್ಳಿ ಊಸರವಳ್ಳಿ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಇನ್ನೂ ಹಲವಾರು ಇವೆ ಸರಿಸೃಪಗಳಿಗೆ ಉದಾಹರಣೆಗಳು ನೋಡ್ತೀವಿ ಇನ್ನು ಊಸರವಳ್ಳಿ ಒಂದು ವಿಶೇಷತೆ ನೋಡೋದಾದರೆ ನಿಮಿಷಕ್ಕೆ ಒಂದು ಬಾರಿ ಬಣ್ಣವನ್ನು ಬದಲಾಯಿಸುವ ಸಾಮರ್ಥ್ಯ ಯಾವ ಒಂದು ಜೀವಿಗೆ ಇದೆ ಅಂದರೆ ಅದು ಊಸರವಳ್ಳಿ ಯಾವ ಹಳ್ಳಿ ಊಸರವಳ್ಳಿ ಊಸರವಳ್ಳಿ ಅನ್ನುವಂಥ ಒಂದು ಸರಿಸೃಪಗೆ ನಿಮಿಷಕ್ಕೆ ಒಂದು ಬಾರಿ ತನ್ನ ದೇಹದ ಎಲ್ಲ ಬಣ್ಣವನ್ನು ದೇಹದ ಬಣ್ಣವನ್ನು ಬದಲಾಯಿಸುವಂಥ ಸಾಮರ್ಥ್ಯ ಅದು ಇದೆ ನೋಡಿ ಫ್ರೆಂಡ್ಸ್ ಸೊ ಹಾಗಾದರೆ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಬರ್ಡ್ಸ್ ಹಕ್ಕಿಗಳು ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರೇನು ಏವ್ಸ್ ಹೌದಾ ಏವ್ಸ್ ಅಂದರೂ ಹಕ್ಕಿಗಳು ಪಕ್ಷಿಗಳು ಬರ್ಡ್ಸ್ ಅಂದರೂ ಕೂಡ ಪಕ್ಷಿಗಳು ಇಂಥ ಏವ್ಸ್ ಇದು ಲ್ಯಾಟಿನ್ ಶಬ್ದವಾಗಿದೆ ಲ್ಯಾಟಿನ್ ಪದವಾಗಿದೆ ಇಂಥ ಒಂದು ಪದ ಬಂದಿರತಕ್ಕಂಥದ್ದು ಲ್ಯಾಟಿನ್ ಭಾಷೆಯಿಂದ ಏವ್ಸ್ ಎಂದರೆ ಪಕ್ಷಿ ಎಂದರ್ಥ ಇಷ್ಟೇ ಸಿಂಪ್ಲಿ ಇದೆ ಇಂಥ ಬರ್ಡ್ಸ್ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಬರ್ಡ್ಸು ಕಂಪ್ಲೀಟ್ಲಿ ವಾರ್ಮ್ ಬ್ಲಡ್ಡೆಡ್ ಆ್ಯನಿಮಲ್ಸ್ ಆಗಿರ್ತವೆ ನೋಡಿ ಇವು ಬಿಸಿ ರಕ್ತ ಪ್ರಾಣಿಗಳು ಈಗಾಗಲೇ ಹೇಳಿದೆ ನಾನು ಸರೀಸೃಪಗಳಾಗಿರ್ಬೋದು ಉಭಯವಾಸಿಗಳಾಗಿರ್ಬೋದು ಮೀನುಗಳಾಗಿರ್ಬೋದು ಇವು ಮೂರೂ ಏನಿದಾವೆ ಶೀತ ರಕ್ತ ಪ್ರಾಣಿಗಳು ಪಕ್ಷಿಗಳನ್ನು ನಾವು ತೆಗೆದುಕೊಂಡಾಗ ಇವು ಕಂಪ್ಲೀಟ್ಲಿ ಬಿಸಿ ರಕ್ತ ಪ್ರಾಣಿಗಳು ವಾತಾವರಣದ ಉಷ್ಣಾಂಶಕ್ಕೆ ತನ್ನ ದೇಹದ ಉಷ್ಣಾಂಶವನ್ನು ಹೊಂದಾಣಿಕೆ ಮಾಡಿಕೊಳ್ಳದ ಇರ್ತಕ್ಕಂಥ ಎಲ್ಲ ಜೀವಿಗಳನ್ನ ನಾವೇನಾದ್ರು ಕರಿತೀವಿ ಬಿಸಿ ರಕ್ತ ಪ್ರಾಣಿಗಳು ಅಂತ ಕರಿತೀವಿ ಇಂಥ ಬರ್ಡ್ಸ್ ಇಂಥ ಹಕ್ಕಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲಿ ಕೇಳ್ಯಾರ ಯು ಪಿ ಸಿಯಲ್ಲಿ ಕೇಳಿದ್ದಾರೆ ಕೆ ಎ ಎಸ್ ಅಲ್ಲಿ ಕೇಳಿದ್ದಾರೆ ಎಫ್ ಡಿ ಎಲ್ಲಿ ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಈಗಾಗಲೇ ಬರ್ತಕ್ಕಂಥ ಎಕ್ಸಾಮು ನೆಕ್ಸ್ಟ್ ಎಫ್ ಡಿ ಎ ಅದರಲ್ಲಿ ಹಲವಾರು ಬಾರಿ ತ್ರೀ ಟೈಮ್ಸ್ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಪಕ್ಷಿಗಳ ಮೇಲೆ ಮೂರು ಟೈಮ್ಸ್ ಮೂರು ಸಾರಿ ಏನು ಮಾಡಿರಂದ್ರೆ ಬರ್ಡ್ಸ್ಗಳ ಮೇಲೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಸೊ ಹಾಗಾದರೆ ಇಲ್ಲಿ ನೋಡಿ ಇವು ಕಂಪ್ಲೀಟ್ಲಿ ಅಂದರೆ ಬಿಸಿ ರಕ್ತ ಪ್ರಾಣಿಗಳು ಇವುಗಳ ದೇಹದಲ್ಲಿ ಮೂಳೆಗಳು ಯಾವ ರೀತಿ ರಚನೆಗೊಂಡಿವೆ ಅಂದರೆ ಟೊಳ್ಳು ಟೊಳ್ಳಾಗಿವೆ ಟೊಳ್ಳು ಟೊಳ್ಳಾದ ಮೂಳೆಗಳನ್ನು ಹೊಂದಿವೆ ನೋಡಿ ಯಾವ ರೀತಿ ಮೂಳೆಗಳಿವೆ ಟೊಳ್ಳು ಟೊಳ್ಳಾದ ಮೂಳೆಗಳಿವೆ ಈ ಒಂದು ಪಕ್ಷಿಗಳ ಒಂದು ದೇಹದಲ್ಲಿ ಮೂಳೆಗಳು ಟೊಳ್ಳು ಟೊಳ್ಳಾಗಿದ್ದು ಇವುಗಳು ಹಾರಲಿಕ್ಕೆ ಹಾರಲಿಕ್ಕೆ ಸಹಾಯಕಾರಿಯಾಗಿವೆ ಇವುಗಳನ್ನ ನಾವೇನಾದ ಕರಿತೀವಿ ಅಂದರೆ ವಾಯುವಿಕ ಮೂಳೆ ಅಂತ ಕರಿತೀವಿ ಇಲ್ಲಿ ನೋಡಿ ವಾಯುವಿಕ ಮೂಳೆ ಎಂದರೇನು ಏನು ಪ್ರಶ್ನೆ ಕೇಳ್ತಾರ ವಾಯುವಿಕ ಮೂಳೆ ಅಂದರೆ ನಿಮ್ಗೆ ಗೊತ್ತಿರಬೇಕು ಕನ್ನಡ ಪರ್ಫೆಕ್ಟ್ ಆಗಿ ಬರ್ತಾನೆ ಸೊ ಇಲ್ಲಿ ನೋಡಿ ವಾಯು ಎಂದರೆ ಗಾಳಿ ಎಂದರ್ಥ ಮೂಳೆ ಅಂದ್ರೆ ಮೂಳೆ ಗಾಳಿ ತುಂಬಿರುವಂಥ ಮೂಳೆಯನ್ನು ವಾಯುವಿಕ ಮೂಳೆ ಎಂದು ಕರೆಯುತ್ತೇವೆ ಸಿಂಪ್ಲಿ ವಾಯು ಎಂದರೆ ಗಾಳಿ ಮೂಳೆ ಅಂದರೆ ಮೂಳೆ ಗಾಳಿಯನ್ನು ತುಂಬಿರುವಂಥ ಮೂಳೆಗಳನ್ನು ವಾಯುವಿಕ ಮೂಳೆ ಎಂದು ಕರೆಯುತ್ತೇವೆ ಸಿಂಪ್ಲಿ ಪಕ್ಷಿಗಳು ಯಾವ ರೀತಿಯಾದ ಮೂಳೆಗಳು ಹೊಂದಿವೆ ಅಂತ ಪ್ರಶ್ನೆ ಏನಾದರೂ ಬಂದರೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಹಲವಾರು ಸೊ ಅಲ್ಲಿ ವಾಯುಕ ಮೂಳೆ ಅಂದರೆ ವಾಯುಕ ಮೂಳೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸ್ಪರ್ಧಾರ್ಥಿಗಳು ಸರಿನಾ ಆ ರೀತಿಯಾಗಿ ಇವುಗಳ ಮೂಳೆಗಳು ಹೆಂಗಿರ್ತವೆ ಟೊಳ್ಳು ಟೊಳಾಗಿರ್ತವೆ ಹಾರಲಿಕ್ಕೆ ಸಹಾಯಕಾರಿಯಾಗಿವೆ ಇವುಗಳು ರೆಕ್ಕೆಯನ್ನು ಹೊಂದಿರ್ತವೆ ಇವುಗಳ ಚಲನಾಂಗ ವಿವ ಪಕ್ಷಿಗಳ ಒಂದು ಚಲನಾಂಗ ವಿವ ನೋಡೋದಾದ್ರೆ ಪಕ್ಷಿಗಳ ಒಂದು ಚಲನಾಂಗ ವಿವ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಎಲ್ಲಿ ಕೇಳ್ಯಾರ ಅಂದ್ರೆ ಕೇಂದ್ರ ಸರ್ಕಾರ ನಡೆಸುವಂತ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಫುಡ್ ಕಾರ್ಪೊರೇಷನ್ ಅಲ್ಲಿ ಒಂದು ಪ್ರಶ್ನೆ ಬಂದಿರತಕ್ಕಂಥದ್ದು ಪಕ್ಷಿಗಳ ಒಂದು ಚಲನಾಂಗ ವಿವ ಯಾವುದು ಅಂತ ಪ್ರಶ್ನೆ ಬಂದಿದೆ ಪಕ್ಷಿಗಳ ಒಂದು ಚಲನಾಂಗ ವಿವ ನೋಡೋದಾದ್ರೆ ರೆಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಯಾಕೆ ಫಸ್ಟ್ ನಾನು ಮೀನುಗಳು ಡಿಸ್ಕಸ್ ಮಾಡಿದೆ ಮೀನಿನ ಒಂದು ಚಲನಾಂಗ ಈಜು ಈಜುರೆಕ್ಕೆ ಅಂತ ಹೇಳಿ ಪಕ್ಷಿಗಳದ್ದು ಬರೇ ರೆಕ್ಕೆ ಓನ್ಲಿ ರೆಕ್ಕೆ ಸರಿ ರೆಕ್ಕೆ ಅಂದರೆ ಪಕ್ಷಿಗಳು ಈಜುರೆಕ್ಕೆ ಅಂದರೆ ಮೀನುಗಳು ರೆಕ್ಕೆ ಪಕ್ಷಿಗಳ ಒಂದು ಚಲನಾಂಗ ವಿವ ರೆಕ್ಕೆ ಇಂಥ ರೆಕ್ಕೆಗಳು ಹಾ ಪಕ್ಷಿಗಳಿಗೆ ಏನು ಮಾಡ್ತವೆ ಅಂದರೆ ಲೈಂಗಿಕ ಒಂದು ಆಕರ್ಷಣೆಯನ್ನು ಒಂದು ಲೈಂಗಿಕ ಚೈತನ್ಯವನ್ನು ಏನು ಮಾಡಿಸ್ತವೆ ಅಂದರೆ ಹೆಚ್ಚಿಗೆ ಮಾಡ್ತವೆ ಉದ್ಭವಗೊಳಿಸ್ತದೆ ಅಟ್ರಾಕ್ಷನ್ ಮಾಡ್ತದೆ ಸೆಕ್ಷುವಲ್ ಅಟ್ರಾಕ್ಷನ್ಗೆ ಸಹಾಯಕಾರಿಯಾಗಿದೆ ನೋಡಿ ರೆಕ್ಕೆಗಳು ಪಕ್ಷಿಗಳಿಗೆ ಲೈಂಗಿಕ ಚ ಚೈತನ್ಯವನ್ನು ಮೂಡಿಸ್ಲಿಕ್ಕೆ ಸಹಾಯಕಾರಿಯಾಗಿದೆ ರೆಕ್ಕೆಗಳು ಪಕ್ಷಿಗಳಿಗೆ ಸರಿನಾ ಇಂಥ ಪಕ್ಷಿಗಳು ಏನು ಮಾಡ್ತವೆ ರೆಕ್ಕೆಗಳನ್ನ ಬಳಸ್ಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆಗೊಳ್ಳುತ್ತವೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಾನ ಪಲ್ಲಾಟುಗೊಳ್ಳುತ್ತವೆ ಸರಿನಾ ಈ ಒಂದು ಪಕ್ಷಿಗಳು ನೋಡಿ ಇಟ್ ಇಸ್ ವ್ಯಾರಿ ಇಂಪಾರ್ಟೆಂಟ್ ಯಾವ ರೀತಿಯಾಗಿ ಅಂದರೆ ಇಲ್ಲಿ ನೋಡಿ ಪ್ರಶ್ನೆಗಳು ಕೇಳಿಬಿಡ್ತಾರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕೇಳಿಬಿಟ್ಟಾರ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿರೋದು ಭಾರಿ ಇಂಪಾರ್ಟೆಂಟ್ ಆಗ್ತದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ಅಂತ ಪ್ರಶ್ನೆ ಬಂದಿರತಕ್ಕಂಥದ್ದು ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಹಮ್ಮಿಂಗ್ ಬರ್ಡ್ ದಿಸ್ ಇಸ್ ದ ವೆರಿ ಸ್ಮಾಲೆಸ್ಟ್ ಬರ್ಡ್ ಹಮ್ಮಿಂಗ್ ಬರ್ಡ್ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕವಾದ ಪಕ್ಷಿಯಾಗಿದೆ ಅತ್ಯಂತ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್ ಆಗಿದೆ ಇಂಥ ಪಕ್ಷಿ ಕನ್ನಡದಲ್ಲಿ ಜೇಂಕಾರದ ಹಕ್ಕಿ ಅಂತ ಕರಿತೀವಿ ಸೊ ಈ ಒಂದು ಪಕ್ಷಿ ಏನಪ್ಪಾ ಅಂತಂದ್ರೆ ಹಿಮ್ಮುಖವಾಗಿ ಹಾರಬಲ್ಲ ಸಾಮರ್ಥ್ಯ ಹೊಂದಿದೆ ನೋಡಿ ಫ್ರೆಂಡ್ಸ್ ಒಟ್ಟಾರೆಯಾಗಿ ಇದರಲ್ಲಿ ಮೂರ್ನೂರ ಐವತ್ತಾರು ಪ್ರಭೇದಗಳು ಕಂಡು ಬರ್ತಾವ ಮೂರ್ನೂರ ಐವತ್ತಾರು ಪ್ರಭೇದಗಳು ಮೂರ್ನೂರ ಐವತ್ತಾರು ಸ್ಪೆಸಿಸಸ್ ಕಂಡು ಬರ್ತಕ್ಕಂಥ ಒಂದು ಪಕ್ಷಿಗಳ ಗುಂಪು ಯಾವುದು ಅಂದ್ರೆ ಅದು ಹಮ್ಮಿಂಗ್ ಬರ್ಡ್ ಅದು ಕರಿತೀವಿ ನೋಡ್ರಿ ಅದು ಹಮ್ಮಿಂಗ್ ಬರ್ಡ್ ನೋಡ್ರಿ ಹಮ್ಮಿಂಗ್ ಬರ್ಡ್ ಸರಿನಾ ಹಮ್ಮಿಂಗ್ ಬರ್ಡ್ ಇದು ಅತ್ಯಂತ ಚಿಕ್ಕ ಪಕ್ಷಿಯಾಗಿದೆ ಇದು ಕಂಡು ಬರುವ ದೇಶ ಯಾವುದು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಇದು ಪ್ರೆಸೆಂಟ್ ಇರುವ ಕಂಟ್ರಿ ಯಾವುದಂದ್ರೆ ಕ್ಯೂಬಾ ಅನ್ನುವಂಥ ದೇಶದಲ್ಲಿ ಹಮ್ಮಿಂಗ್ ಬರ್ಡ್ ಕಂಡು ಬರುತ್ತದೆ ಹಮ್ಮಿಂಗ್ ಬರ್ಡ್ ಕಂಡು ಬರುವ ದೇಶ ಯಾವುದು ಅಂದಾಗ ಕ್ಯೂಬಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ಅಂದ್ರೂ ಕೂಡ ಹಮ್ಮಿಂಗ್ ಬರ್ಡ್ ಸರಿನಾ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ಬೋದು ಅತ್ಯಂತ ಚಿಕ್ಕ ಕೇಳಿದ್ರು ಇನ್ನು ಅತ್ಯಂತ ದೊಡ್ಡ ಪಕ್ಷಿ ಯಾವುದು ಅತ್ಯಂತ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಪಕ್ಷಿ ಇದು ಏನಪ್ಪಾ ಅಂತಂದ್ರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪಕ್ಷಿಯಾಗಿದೆ ಪ್ರಶ್ನೆಗಳು ಕೇಳಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಪಿ ಸಿ ಟು ಡಿ ಸಿ ಯಾವಾಗಲೂ ಹೇಳಿದೆ ಪಿ ಸಿ ಟು ಡಿ ಸಿ ಕ್ವಶನ್ ಪೇಪರನ್ನು ತೆಗೆದು ನೋಡಿದಾಗ ಇಪ್ಪತ್ತೊಂಬತ್ತು ಪ್ರಶ್ನೆಗಳು ಈ ಒಂದು ಕಷರುಕಗಳ ಮೇಲೆ ಬಂದಿರತಕ್ಕಂಥದ್ದು ಕಷರುಕದ ಮೇಲೆ ಬಂದಿರತಕ್ಕಂಥ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಇಪ್ಪತ್ತೊಂಬತ್ತು ಪಿ ಸಿ ಟು ಡಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಹಿಂದ ಡಿಸ್ಟಿಕ್ ಕಮಿಷನರ್ವರೆಗೆ ಒಂದು ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನ ತೆಗೆದು ನೋಡ್ರಿ ಸೊ ಅಲ್ಲಿ ಪಿ ಸಿ ಟು ಡಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಡಿಸ್ಟಿಕ್ ವರೆಗೂ ಇಪ್ಪತ್ತೊಂಬತ್ತು ಪ್ರಶ್ನೆಗಳು ಕೇಳಿದ್ದಾರೆ ಸೊ ಹೀಗಾಗಿ ಈ ಒಂದು ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಈ ಬರ್ಡ್ಸ್ ಈಗ ಅತ್ಯಂತ ದೊಡ್ಡ ಪಕ್ಷಿ ಆಸ್ಟ್ರಿ ಆಯ್ತು ಇನ್ನೂ ಪ್ರಶ್ನೆ ಕೇಳ್ತಾರೆ ಏನು ಕೇಳ್ತಾರೆ ಅತ್ಯಂತ ವೇಗವಾಗಿ ಈಜುವ ಪಕ್ಷಿ ಯಾವುದು ಅಂದಾಗ ಪೆಂಗ್ವಿನ್ ಪೆಂಗ್ವಿನ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದರೆ ಅತ್ಯಂತ ವೇಗವಾಗಿ ಈಜುವ ಪಕ್ಷಿಯಾಗಿದೆ ವೆರಿ ಫಾಸ್ಟ್ ಸ್ವಿಮ್ ಮಾಡುತ್ತೆ ಅದು ಯಾವುದು ಪೆಂಗ್ವಿನ್ ಕೇಳ್ತಾರೆ ಪ್ರಶ್ನೆ ಇದೇ ಪೆಂಗ್ವಿನ್ ಮೇಲೆ ಕೇಳ್ತಾರೆ ಏನು ಕೇಳ್ತಾರೆ ಹಾರಲಾರದ ಪಕ್ಷಿ ಯಾವುದು ಅಂತ ಕೇಳ್ತಾರೆ ಪೆಂಗ್ವಿನ್ ಸ್ಟ್ರಿಚ್ ಇವೇನಪ್ಪ ಅಂತಂದ್ರೆ ಹಾರಲಾರದ ಪಕ್ಷಿಗಳಾಗಿವೆ ಹಾರಲಾರದ ಪಕ್ಷಿಗಳಾಗಿವೆ ಇನ್ನೂ ಪ್ರಶ್ನೆ ಕೇಳ್ತಾರ ಪಕ್ಷಿಗಳ ಮೇಲೆ ಏನು ಕೇಳಬಹುದು ಅತ್ಯಂತ ವೇಗವಾಗಿ ಹಾರುವ ಪಕ್ಷಿ ಯಾವುದು ಅಂತ ಪ್ರಶ್ನೆ ಕೇಳಬಹುದು ಆಗ ಸರಿಯಾದ ಉತ್ತರ ಸಿಟ್ಟ ಶಿಫ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಫ್ರೆಂಡ್ಸ್ ಇದು ಅತ್ಯಂತ ವೇಗವಾಗಿ ಹಾರುವ ಪಕ್ಷಿಯಾಗಿದೆ ಯಾವುದು ಶಿಫ್ಟ್ ಆಸ್ಟ್ರಿಚ್ ಮತ್ತು ಪೆಂಗ್ವಿನ್ ಮತ್ತು ಕಿವಿ ಅಂತಕ್ಕಂಥದ್ದು ಹಾರಲಾರದ ಪಕ್ಷಿಗಳಾಗಿವೆ ಯಾವ ಪಕ್ಷಿಗಳು ಹಾರಲಾರದ ಪಕ್ಷಿಗಳು ಅಂತ ಪ್ರಶ್ನೆ ಕೇಳಿದ್ರೆ ಕಿವಿ ಪೆಂಗ್ವಿನ್ ಆಸ್ಟ್ರಿಚ್ ಹಾರಲಾರದ ಪಕ್ಷಿಗಳಾಗಿವೆ ಸೊ ತದನಂತರದಲ್ಲಿ ಸಿಪ್ಟ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅತ್ಯಂತ ವೇಗವಾಗಿ ಹಾರುವ ಪಕ್ಷಿಯಾಗಿದೆ ಫ್ರೆಂಡ್ಸ್ ಅತ್ಯಂತ ವೇಗವಾಗಿ ಹಾರುವ ಪಕ್ಷಿ ಸಿಫ್ಟ್ ಆದರೆ ಹಾರಲಾರದ ಪಕ್ಷಿಗಳು ಇವು ಮೂರೂ ಆಗಿವೆ ಅತ್ಯಂತ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್ ಅತ್ಯಂತ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಪಕ್ಷಿ ಇನ್ನು ಅತ್ಯಂತ ದೂರದವರೆಗೆ ವಲಸೆ ಹೋಗುವ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಆರ್ಟಿಕ್ಟ್ ಟರ್ನ್ ಆರ್ಟಿಕ್ಟ್ ಟರ್ನ್ ಇದು ಅತ್ಯಂತ ದೂರದವರೆಗೆ ವಲಸೆ ಹೋಗುವಂಥ ಒಂದು ಪಕ್ಷಿಯಾಗಿದೆ ಸರಿನಾ ಸೊ ಈ ರೀತಿಯಾಗಿ ಪಕ್ಷಿಗಳ ಕುರಿತು ಒಂದು ಸ್ಮಾಲ್ ಒಂದು ಇನ್ಫಾರ್ಮೇಷನ್ ನೀಡಿದ್ದೀನಿ ಸೊ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ ಕೊನೆಯದಾಗಿ ಬರ್ತಕ್ಕಂಥದ್ದೇ ಮ್ಯಾಮಲ್ಸ್ ಸಸ್ತನಿಗಳು ಕನ್ನಡದಲ್ಲಿ ಏನಂತ ಕರಿತೀವಿ ಫ್ರೆಂಡ್ಸ್ ಸಸ್ತನಿಗಳು ಇಂಥ ಮ್ಯಾಮಲ್ಸ್ ಇಂಥ ಒಂದು ಸಸ್ತನಿಗಳ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ತೀನಿ ವೆಟ್ ಇದರ ಮೇಲೆ ಈಗಾಗಲೇ ನಾಲ್ಕು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನೋಡಿ ಫ್ರೆಂಡ್ಸ್ ಹಳೆಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ವೆರಿ ಇಂಪಾರ್ಟೆಂಟ್ ತುಂಬ ರೀ ಅವು ಯಾವುದೇ ಒಂದು ನಾವು ಅಧ್ಯಯನ ಮಾಡಲಿಕ್ಕೆ ಮೊದಲು ನಮ್ಗೆ ಬೆಸ್ಟ್ ಏನಂದರೆ ಓಲ್ಡ್ ಕ್ವಶನ್ ಪೇಪರ್ ಸೊ ಹಾಗಾಗಿ ಹಳೆಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ತೆಗೆದು ನೋಡಿದಾಗ ಈ ಒಂದು ಸಸ್ತನಿಗಳ ಮೇಲೆ ನಾಲ್ಕು ಪ್ರಶ್ನೆಗಳು ಬಂದಿರತಕ್ಕಂಥದ್ದುಂಟು ಸರಿನಾ ಹಾಗಾದರೆ ಇಲ್ಲಿ ನೋಡಿ ಇವು ಸಹಿತ ಏನಪ್ಪಾ ಅಂತಂದ್ರೆ ಬಿಸಿ ರಕ್ತ ಪ್ರಾಣಿಗಳಾಗಿವೆ ಇವು ಸಹಿತ ಬಿಸಿ ರಕ್ತ ಪ್ರಾಣಿಗಳು ಒಂದು ಕೋಡ್ ಹೇಳಿಬಿಡ್ತೀನಿ ಇಲ್ಲಿ ನೋಡಿ ಫಸ್ಟು ನಾನು ಕಶರುಕಗಳು ಹೇಳುವಂಥ ಸಂದರ್ಭದಲ್ಲಿ ಫಸ್ಟು ಮೀನುಗಳು ಹೇಳಿದೆ ಮೀನುಗಳು ಸೆಕೆಂಡು ಉಭಯವಾಸಿಗಳು ಎಂಪಿ ಬಿ ಅನ್ಸ್ ಕರಿತೀವಿ ಆಂಗ್ಲ ಭಾಷೆಯಲ್ಲಿ ಥರ್ಡ್ ಒನ್ ಬಂದ್ಬಿಟ್ಟು ಸರೀಸೃಪಗಳು ಸರೀಸೃಪಗಳು ಅಂತ ನೋಡ್ತೇವೆ ರೆಪ್ಟೈಲ್ಸು ಸೊ ಫೋರ್ತ್ ಒನ್ ನೋಡೋದಾದರೆ ಪಕ್ಷಿಗಳು ಅಥವಾ ಹಕ್ಕಿ ಅಂತ ಕರಿತೀವಿ ಪಕ್ಷಿಗಳು ಬರ್ಡ್ಸ್ ಇನ್ನು ಕೊನೆಯದಾಗಿ ಫಿಫ್ತನ್ನು ಕೊನೆಯದಾಗಿ ಬರ್ತಕ್ಕಂಥದ್ದೇ ಸಸ್ತನಿಗಳು ಸ್ತನಿಗಳು ಅಂತ ಅಂದರೂ ಸಹಿತ ನಡೆಯುತ್ತೆ ಸಸ್ತನಿಗಳು ಈ ರೀತಿಯಾಗಿ ನಾವು ಪ್ರಮುಖವಾಗಿ ಐದು ನೋಡ್ತೀವಿ ಕಷರುಕದಲ್ಲಿ ಇಲ್ಲಿ ನಾ ಏನು ಹೇಳ್ತಾ ಇದ್ದೀನಿ ಅಂದರೆ ಮೀನುಗಳ ಹೃದಯ ಕೋಣೆಗಳ ಸಂಖ್ಯೆ ಎರಡು ಉಭಯವಾಸಿಗಳು ಮತ್ತು ಸರಿಸೃಪಗಳ ಒಂದು ಹೃದಯ ಕೋಣೆಗಳ ಸಂಖ್ಯೆ ಮೂರು ಇನ್ನು ಪಕ್ಷಿಗಳು ಮತ್ತು ಸಸ್ತನಿಗಳು ಇವೆರಡೂ ಕಂಪೇರ್ ಮಾಡಿದಾಗ ನಾಲ್ಕು ನೆನಪಿಟ್ಕೋಬೇಕು ಮೀನುಗಳಲ್ಲಿ ಹೃದಯ ಕೋಣೆಗಳ ಸಂಖ್ಯೆ ನೋಡೋದಾದರೆ ಎರಡಿವೆ ಉಭಯವಾಸಿಗಳು ಸರೀಸೃಪಗಳಲ್ಲಿ ಕಂಡುಬರುವ ಎಲ್ಲ ಜೀವಿಗಳ ಒಂದು ಹೃದಯ ಕೋಣೆಗಳ ಸಂಖ್ಯೆ ಮೂರು ಬಟ್ ಮೊಸಳೆಯೊಂದನ್ನು ಹೊರತುಪಡಿಸಿ ಸೊ ನೆಕ್ಸ್ಟ್ ನೋಡ್ತಕ್ಕಂಥದ್ದು ಪಕ್ಷಿಗಳು ಮತ್ತು ಸಸ್ತನಿಗಳು ನಾಲ್ಕು ಹೃದಯ ಕೋಣೆಗಳ ಸಂಖ್ಯೆ ಹೊಂದಿವೆ ಇವೆರಡೂ ಕೂಡ ಬಿಸಿ ರಕ್ತ ಪ್ರಾಣಿಗಳು ರೀ ಸಸ್ತನಿಗಳು ಮತ್ತು ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳು ಸರಿನಾ ನೆಕ್ಸ್ಟು ಇಲ್ಲಿದೆಯಲ್ಲ ಉಭಯವ ಮೀನುಗಳು ಮತ್ತು ಉಭಯವಾಸಿಗಳು ಮತ್ತು ಸರಿಸ್ರಪ್ಪಗಳು ಇವು ಮೂರೂ ಸಹಿತ ಏನಾಗಿವೆ ಅಂದರೆ ಶೀತ ರಕ್ತ ಪ್ರಾಣಿಗಳಾಗಿವೆ ಶೀತ ರಕ್ತ ಪ್ರಾಣಿಗಳಾಗಿವೆ ವಾತಾವರಣದ ಉಷ್ಣಾಂಶಕ್ಕೆ ತನ್ನ ದೇಹದ ಉಷ್ಣಾಂಶವನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಈ ಮೂರು ಜೀವಿಗಳಿಗಿವೆ ಸೊ ಹೀಗಾಗಿ ಏನಪ್ಪ ಅಂದರೆ ಇವು ಶೀತ ರಕ್ತ ಪ್ರಾಣಿಗಳಾಗಿವೆ ಇವೆರಡೂ ಸಹಿತ ಪಕ್ಷಿಗಳು ಮತ್ತು ಸಸ್ತನಿಗಳು ಬಿಸಿ ರಕ್ತ ಪ್ರಾಣಿಗಳಾಗಿವೆ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಮ್ಯಾಮಸ್ ಬಗ್ಗೆ ಇಲ್ಲಿ ನೋಡಿ ಇವೆಲ್ಲವೂ ಕೂಡ ಸ್ತನ್ಯ ಗ್ರಂಥಿಗಳನ್ನು ಹೊಂದಿರ್ತವೆ ತನ್ನ ಮರಿಗಳಿಗೆ ಹಾಲನ್ನು ಉಣಿಸೋದ್ರಿಂದ ಇವುಗಳನ್ನು ಏನಂತ ಕರಿತೀವಿ ಅಂದರೆ ಸಸ್ತನಿಗಳು ಅಂತ ಕರಿತೀವಿ ಡಿಯರ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇವು ಎಲ್ಲವೂ ಸಹಿತ ಬಿಸಿ ರಕ್ತ ಪ್ರಾಣಿಗಳಾಗಿವೆ ಇವುಗಳ ಒಂದು ಹೃದಯ ಕೋಣೆಗಳ ಸಂಖ್ಯೆ ಅವಾಗಲೇ ಹೇಳಿದೆ ನಾಲ್ಕು ಒಂದು ಹೃದಯ ಕೋಣೆಗಳ ಸಂಖ್ಯೆ ನೋಡೋದಾದರೆ ನಾಲ್ಕು ಇವು ಎಲ್ಲವೂ ಸಹಿತ ಆಂತರಿಕ ಗರ್ಭಧಾರಣೆಯನ್ನು ಹೊಂದಿರ್ತವೆ ಆಂತರಿಕ ಗರ್ಭಧಾರಣೆಗೆ ಉದಾಹರಣೆ ನೋಡೋದಾದರೆ ಈ ಒಂದು ಮ್ಯಾಮಲ್ಸು ಆಂತರಿಕ ಗರ್ಭಧಾರಣೆ ಇರುತ್ತೆ ಇವುಗಳಲ್ಲಿ ಸರಿನಾ ಸೊ ನೆಕ್ಸ್ಟ್ ನೋಡ್ತಕ್ಕಂಥದ್ದು ಮ್ಯಾಮಲ್ಸು ಸಸ್ತನಿಗಳು ಇವುಗಳಲ್ಲಿ ವಿಶೇಷವಾಗಿ ನೋಡೋದಾದ್ರೆ ಇವುಗಳ ಒಂದು ವಿಶೇಷತೆ ನೋಡೋದಾದ್ರೆ ಅತ್ಯಂತ ಚಿಕ್ಕ ಒಂದು ಸಸ್ತನಿ ನೋಡೋದಾದ್ರೆ ಪಿಗ್ಮಿ ಶ್ರೂ ಅಂತ ಬರುತ್ತೆ ಇದು ಸಸ್ತನಿಗಳಲ್ಲಿ ಅತ್ಯಂತ ಚಿಕ್ಕವಾದಾಗಿರ್ತಕ್ಕಂಥ ಒಂದು ಸಸ್ತನಿಯಾಗಿದೆ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಅತ್ಯಂತ ದೊಡ್ಡ ಸ್ತನಿ ಅತ್ಯಂತ ದೊಡ್ಡ ಸಸ್ತನಿ ಯಾವುದು ಅಂದಾಗ ತಿಮ್ಮಿಂಗ್ಲಾ ಅಂತ ಬರುತ್ತೆ ಇದು ಅತ್ಯಂತ ದೊಡ್ಡ ಸಸ್ತನಿಯಾಗಿದೆ ಫ್ರೆಂಡ್ಸ್ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈಗ ಮ್ಯಾಮಲ್ಸ್ ಅಂದ್ರೆ ಸಸ್ತನಿಗಳು ಇವೇನು ಇವೆ ಅಲ್ಲ ಇಲ್ಲಿ ನೋಡಿ ಇವೆಲ್ಲವೂ ಸಹಿತ ಇವೆಲ್ಲವೂ ಸಹಿತ ಏನಪ್ಪ ಅಂತಂದ್ರೆ ನಾಲ್ಕು ಹೃದಯ ಕೋಣೆಗಳ ಸಂಖ್ಯೆ ಹೊಂದಿದ್ದು ಆಂತರಿಕ ಗರ್ಭಧಾರಣೆಗೆ ಉದಾಹರಣೆಯಾಗಿದೆ ಸರಿನಾ ಇವೆಲ್ಲವೂ ಕೂಡ ಶ್ವಾಸಕೋಶ ಎಂಬ ವಿಶೇಷವಾದ ಅಂಗವನ್ನು ಬಳಸ್ಕೊಂಡು ಉಸಿರಾಟ ಕ್ರಿಯೆ ಮಾಡುತ್ತವೆ ನೋಡಿ ಫ್ರೆಂಡ್ಸ್ ಶ್ವಾಸಕೋಶ ಎಂಬ ವಿಶಿಷ್ಟವಾದ ಅಂಗವನ್ನು ಬಳಸ್ಕೊಂಡು ಉಸಿರಾಟ ಕ್ರಿಯೆ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗದಪ್ಪ ಅಂತರದ್ದು ಮ್ಯಾಮಲ್ಸ್ ಅಂದರೆ ಸಸ್ತನಿಗಳಿಗಿದೆ ಸರಿನಾ ಸೊ ಇವುಗಳ ಒಂದು ಚಲನಾಂಗ ವಿವ ನೋಡೋದಾದರೆ ಕಾಲುಗಳು ಕಾಲುಗಳನ್ನು ಬಳಸಿಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆಗೊಳ್ತಕ್ಕಂಥ ಸಾಮರ್ಥ್ಯ ಈ ಒಂದು ಸಸ್ತನಿಗಳಿಗಿದೆ ಮ್ಯಾಮಲ್ಸ್ಗಳಿಗಿದೆ ಸರಿನಾ ಈ ರೀತಿಯಾಗಿ ಇವುಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಸೊ ಹೀಗಾಗಿ ಇಲ್ಲಿ ಕೇಳ್ಬೋದು ಸ್ತನ್ಯ ಗ್ರಂಥಿಗಳನ್ನು ಹೊಂದಿದ್ದು ಕೂಡ ಮೊಟ್ಟೆ ಇಟ್ಟು ಮರಿ ಮಾಡುವ ಒಂದು ಸಾಮರ್ಥ್ಯ ಹೊಂದದ ಅವುಗಳಿಗೆ ಉದಾಹರಣೆ ನೋಡೋದಾದರೆ ಪ್ಲಾಟಿಪಸ್ ಮತ್ತು ಯಕಿಡ್ನಾ ಇವು ಮೊಟ್ಟೆ ಇಡುವ ಪ್ಲಾಟಿ ಪಸ್ ಮತ್ತು ಎಕಿಡ್ನಾಕಿಡ್ನಾ ಇವು ಏನಪ್ಪಾ ಅಂತಂದ್ರೆ ಮೊಟ್ಟೆ ಇಡುವ ಸಸ್ತನಿಗಳಾಗಿವೆ ಮೊಟ್ಟೆ ಇಡುವ ಸಸ್ತನಿಗಳು ಯಾವಪ್ಪ ಅಂತಂದ್ರೆ ಪ್ಲಾಟಿಪಸ್ ಮತ್ತು ಎಕಿಡ್ನಾ ಇವು ಮೊಟ್ಟೆಗಳನ್ನ ಇಡುವಂಥ ಒಂದು ಸಸ್ತನಿಗಳಾಗಿವೆ ಸೊ ಈ ರೀತಿಯಾಗಿ ಮ್ಯಾಮರ್ಸ್ಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ ಫ್ರೆಂಡ್ಸ್ ಸೊ ಇಲ್ಲಿವರೆಗೆ ಏನು ಡಿಸ್ಕಸ್ ಮಾಡಿದ್ವಿ ನೋಡ್ರಿ ಇವೆಲ್ಲವೂ ಸಹಿತ ಎಫ್ ಡಿ ಎ ಮತ್ತು ಎಸ್ ಡಿ ಎ ಮತ್ತು ಪಿ ಸಿ ನಾನು ಹೇಳಿದೆ ನಿಮ್ಮ ಫಸ್ಟೊಂದು ಪಿ ಸಿ ಟು ಡಿ ಸಿ ದಿಸ್ ಚಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಯಾಳುಗಳೇ ಕಂಪ್ಲೀಟಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡಿ ಸೊ ತದನಂತರದಲ್ಲಿ ಯಾರು ಇನ್ನೂ ಈ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಸಹಿತ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದ ಮುಖಾಂತರ ಸದಾ ನೋಟಿಫೈ ಆಗಿರಿ ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್ ಧನ್ಯವಾದಗಳು